ನಮಸ್ತೆ ವೀಕ್ಷಕರೇ ಮ್ಯಾಥ್ಸ್ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶಿವಯೋಗಿ ಪ್ರೇ ವೀಕ್ಷಕರೇ ಈ ಒಂದು ವಿಡಿಯೋಲಿ ನನಗೆ ತುಂಬ ವಿದ್ಯಾರ್ಥಿಗಳು ಕೇಳ್ತಾಯಿದ್ರು ಏನು ಅಂತಂದರೆ ಸರ್ ಸೆಕೆಂಡ್ ಪಿ ಯು ಸಿದು ಇಂಗ್ಲೀಷ್ ಪ್ರಿಪ್ರೇಟ್ರಿ ಕ್ವಶನ್ ಪೇಪರನ್ನು ಕಳಿಸಿ ಅಂತ ಹಾಗಾಗಿ ಇಂದಿನ ಈ ಒಂದು ವಿಡಿಯೋಲಿ ನಾನು ಇಂಗ್ಲೀಷ್ ಅಷ್ಟೇ ಅಲ್ಲ ಇವತ್ತಿನ ದಿನ ಅಂದರೆ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇವತ್ತಿನ ಏನು ಪ್ರಿಪ್ರೇಟ್ರಿ ಎಕ್ಸಾಮ್ಸ್ ನಡೆದಿದೆ ಅಲ್ವಾ ಪ್ರಿಪ್ರೇಟ್ರಿ ಎಕ್ಸಾಮ್ಸ್ ಒಂದು ಆರರಿಂದ ಏಳು ಕ್ವಶನ್ ಪೇಪರ್ಗಳನ್ನು ನಿಮಗೆ ಇವತ್ತ ಅಪ್ಲೋಡ್ ಇದ್ದೀನಿ ಮತ್ತು ಇದ್ರದ್ದು ಪಿ ಡಿ ಎಫನ್ನು ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಓಕೆ ದಿನಾಂಕ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏನಿದೆ ಅಲ್ವಾ ಇವತ್ತಿನಂದು ಪ್ರಿಪ್ರೇಟ್ರಿ ಕ್ವಶನ್ ಪೇಪರ್ಗಳು ಆಲ್ರೆಡಿ ಏನದ ನಾನು ನಿನ್ನೆ ಕ್ಲಾಸಲ್ಲೇ ಹೇಳಿದ್ದೀನಿ ಮತ್ತು ಪಿ ಡಿ ಎಫ್ಗಳನ್ನು ಸಹ ಕಳಿಸಿದ್ದೀನಿ ಓಕೆ ಫಸ್ಟ್ ಪಿ ಯು ಸಿದು ನಾ ಮಾಡಲ್ ಕ್ವಶನ್ ಪೇಪರ್ಗಳು ಹೇಳಿದ್ದೀನಿ ನೋಡ್ರಿ ಫಿಸಿಕ್ಸ್ ಹೇಳೀನಿ ಮ್ಯಾಥ್ಸ್ ಹೇಳೀನಿ ಬಯಾಲಜಿ ಹೇಳೀನಿ ಕೆಮಿಸ್ಟ್ರಿ ಹೇಳೀನಿ ಕನ್ನಡ ಹೇಳೀನಿ ಇಂಗ್ಲೀಷ್ ಹೇಳೀನಿ ಎಲ್ಲ ಮಾಡಲ್ ಕ್ವಶನ್ ಪೇಪರ್ ಅಥವಾ ಪ್ರಿಪ್ರೇಟರಿ ಕ್ವಶನ್ ಪೇಪರ್ ಹೇಳೀನಿ ಯಾರಾದರೂ ಫಸ್ಟ್ ಪಿ ಯು ಸಿ ಸ್ಟೂಡೆಂಟ್ಸ್ ನೋಡಿದಿಲ್ಲ ಅಂದರೆ ನೋಡ್ರಿ ಅದ್ರ ಜೊತೆಗೆ ಮ್ಯಾಥ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಹೇಳಿದ್ದೀನಿ ನೋಡ್ರಿ ಓಕೆ ಫಸ್ಟ್ ಪಿ ಯು ಸಿನೂ ಹೇಳೀನಿ ಮತ್ತು ಸೆಕೆಂಡ್ ಪಿ ಯು ಸಿನೂ ಹೇಳಿದ್ದೀನಿ ಹಾಗಾಗಿ ಚೆನ್ನಾಗಿ ನೋಡ್ರಿ ಸ್ಟಡಿ ಮಾಡಿರಿ ಇದು ಎಕ್ಸಾಮ್ ಟೈಮ್ ಇದೆ ಜಾತ್ರೆ ಇದ್ದಂಗೆ ಒಟ್ಟ ಟೈಮ್ ವೇಸ್ಟ್ ಮಾಡ್ಬೇಡ್ರಿ ಇವಾಗ ಕಣ್ಣು ಮುಚ್ಚಿ ಮುಚ್ಚು ಓದೋದೇ ಸೊಮ್ಮ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಒಟ್ಟು ಲಕ್ಷ ಕೊಡ್ಲಾಕ್ ಹೋಗ್ಬೇಡ್ರಿ ಫುಲ್ಲು ಫೋಕಸ್ ಸ್ಟಡಿ ಮೇಲೆ ಇರಲಿ ಊಟ ಮಾಡಿರಿ ಸರಿಯಾಗಿ ಸರಿಯಾಗಿ ಏನಾದ್ರು ಅಭ್ಯಾಸ ಮಾಡ್ರಿ ಮತ್ತೆ ಒಂದು ಆರಿಂದ ಏಳು ಗಂಟೆ ಅಷ್ಟೇ ಮಲ್ಕೋರಿ ಜಾಸ್ತಿ ಮಲ್ಕೋಬೇಡ್ರಿ ಎಕ್ಸಾಮ್ಸ್ಗಳನ್ನ ಚೆನ್ನಾಗಿ ಅಟೆಂಡ್ ಆಗ್ರಿ ಕ್ವಶನ್ ಪೇಪರ್ಗಳನ್ನು ರೆಫರ್ ಮಾಡ್ರಿ ನೀಟಾಗಿ ನೋಟ್ಸನ್ನು ಪ್ರಿಪೇರ್ ಮಾಡಿರಿ ಓಕೆ ಎಲ್ಲ ತುಂಬ ಇಂಪಾರ್ಟೆಂಟ್ ರೀ ನೀವಂತೂ ಇನ್ಸ್ಟ್ರಕ್ಷನ್ಸ್ ಓದಿರಿ ಟೈಮ್ ಡ್ಯೂರೇಷನ್ನೂ ಗೊತ್ತದ ಮಾರ್ಕ್ಸ್ನು ಗೊತ್ತದ ಡೈರೆಕ್ಟ್ ಏನದ ಕ್ವಶನ್ಗೆ ಹೋಗೋಣ ಅಂತ ಫಸ್ಟ್ ಕ್ವಶನ್ ನೋಡ್ರಿ ಏನದ ಅಂಥೇಳಿ ಹಾಂ ಕ್ವಶನ್ ಪೇಪರ್ ಪ್ಯಾಟ್ರನ್ ತಿಳ್ಕೊರಿ ತುಂಬ ವಿದ್ಯಾರ್ಥಿಗಳೆಲ್ಲ ಪ್ಯಾಟ್ರನ್ ತಿಳ್ಕೊಬೇಕಿದ್ರಿ ಸೆಕೆಂಡ್ ಕ್ವಶನ್ ಓದ್ರಿ ಏನು ಓದ್ಲಿಕ್ಕೆ ಹೋಗಂಗಿಲ್ಲ ಯಾಕಂತಂದರೆ ನನಗೆ ಟೈಮ್ ಇಲ್ಲ ಸುಮಾರು ಒಂದು ಆರಿಂದ ಏಳು ಕ್ವಶನ್ ಪೇಪರ್ ಹೇಳಬೇಕು ಯಾವ್ದಾವ್ದು ಹೇಳ್ತೀನಿ ಅಂತಂದರೆ ಇಂಗ್ಲೀಷ್ ಹೇಳ್ತೀನಿ ಫಿಸಿಕ್ಸ್ ಹೇಳ್ತೀನಿ ಮ್ಯಾಥ್ಸ್ ಹೇಳ್ತಾ ಇದ್ದೀನಿ ಓಕೆ ಮ್ಯಾಥ್ಸ್ ಕೆಮಿಸ್ಟ್ರಿ ಹೇಳ್ತಾ ಇದ್ದೀನಿ ಕಂಪ್ಯೂಟರ್ ಹೇಳ್ತಾ ಇದ್ದೀನಿ ಕಂಪ್ಯೂಟರ್ ಸೈನ್ಸ್ ಮತ್ತು ಕನ್ನಡ ನೋಡಿರಿ ಓಕೆ ಸಿ ಎಸ್ ಇದ್ದೀನಿ ನೋಡಿರಿ ಸಿ ಎಸ್ ತುಂಬ ವಿದ್ಯಾರ್ಥಿಗಳು ಸಿ ಎಸ್ ಕೇಳ್ತಾಯಿದ್ರು ಹಾಗಾಗಿ ಸಿ ಹೇಳ್ತಾ ಇದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಓಕೆ ಆರು ಕ್ವಶನ್ ಪೇಪರ್ ಆರು ಸಬ್ಜೆಕ್ಟ್ ಅದ ನೋಡಿರಿ ಹಾಂ ಇದರಲ್ಲಿ ಮ್ಯಾಥ್ಸ್ ಒಂದು ಕ್ವಶನ್ ಪೇಪರ್ ಇದೆ ಫಿಸಿಕ್ಸ್ ಎರಡು ಕ್ವಶನ್ ಪೇಪರ್ ಅದಾವೆ ಕನ್ನಡ ಎರಡು ಕ್ವಶನ್ ಪೇಪರ್ ಅದಾವೆ ಓಕೆನಾ ಎಲ್ಲಾದ್ರದ್ದು ಪಿ ಡಿ ಎಫ್ನು ನಾನು ಕಳಿಸ್ತೀನಿ ಅಂತ ರೀ ಟೆಲಿಗ್ರಾಮಾಗ ಹಾಂ ನನಗೇನು ಮತ್ತೆ ಮೆಸೇಜ್ ಮಾಡಿ ಕೇಳೋಕೆ ಹೋಗ್ಬೇಡ್ರಿ ಪಿ ಡಿ ಎಫ್ ಕಳಿಸ್ರಿ ಸರ್ ಅಂತ ಹೇಳಿ ನಾನು ನಿಮಗೆಲ್ಲ ಪಿ ಡಿ ಎಫ್ನು ಕಳಿಸ್ತೀನಿ ಅಂತ ಓಕೆನಾ ರೈಟ್ ಓಕೆ ಎಷ್ಟು ಥರ್ಡ್ ಕ್ವಶನ್ಸ್ ಆಯಿತಾ ಇವಾಗ ಫೋರ್ತ್ ಕ್ವಶನ್ ನೋಡಿರಿ ಫಿಫ್ತ್ ಕ್ವೆಶನ್ ನೋಡಿ ನೋಡಿ ಚೆನ್ನಾಗಿ ಓದಿ ಅರ್ಥ ಮಾಡ್ಕೊರಿ ಯಾವ ಥರ ಕ್ವಶನ್ ಚೆನ್ನಾಗಿ ಕೇಳಿದ್ದೇನೆ ಅಂತ ಹಾಂ ಪೌಜ್ ಮಾಡಿ ನೋಡಿರಿ ಸಿಕ್ಸ್ ಕ್ವಶನ್ ನೋಡಿರಿ ಸೆವೆಂತ್ ಏಳ್ತ್ ನೈನ್ತ್ ಕ್ವಶನ್ಸ್ ಎಲ್ಲವನ್ನ ನೋಡ್ಕೊಳ್ರಿ ಓಕೆನಾ ಸೊ ಯಾರು ಒಟ್ಟು ಟೈಮನ್ನ ವೇಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ ಕ್ವಶನ್ ಪೇಪರ್ ನೋಡಬೇಕು ಒಂದು ಐಡಿಯಾ ಬರ್ತದ ಸ್ಟಡಿ ಮಾಡಬೇಕು ಅಷ್ಟೇ ಹ್ಞೂ ಜಾಸ್ತಿ ಅಂತ ಹೇಳಿ ಕಟ್ಸ್ಕೊಳಕ್ ಹೋಗ್ಬೇಡ್ರಿ ಹೌ ಈಸ್ ಎನ್ ಕನ್ನ ಮಾಲ್ ಅಂತ ನೋಡ್ರಿ ಲೆವೆಂತ್ ಕ್ವಶನ್ ಫಿಲ್ ಇನ್ ದ ಬ್ಲ್ಯಾಂಕ್ ಬೈ ಯೂಸಿಂಗ್ ರೈಟ್ ಫ್ರಮ್ ದ ವರ್ಬ್ ಗಿವನ್ ಇನ್ ದ ಬ್ರ್ಯಾಕೆಟ್ ಅಂತ ಇಲ್ಲಿ ಕೊಟ್ಟಿದ್ದನ್ನು ಇಲ್ಲೇನದ ನೀವು ರೈಟ್ ವರ್ಬನ್ನು ಬರಿಬೇಕಂತ ಓಕೆನಾ ಹ್ಞೂ ನೆಕ್ಸ್ಟ್ ಫಿಲ್ ದ ಬ್ಲ್ಯಾಂಕ್ ವಿತ್ ದ ರೈಟ್ ಲಿಂಕರ್ಸ್ ಗಿವನ್ ಗಿವನ್ನಿಂದ ಬ್ರ್ಯಾಕೆಟ್ ಅಂತ ನೋಡಿರಿ ಇವನು ತ್ರೀ ಮಾರ್ಕಿಂದ ಅದ ಆಮೇಲೆ ಥರ್ಟಿಂತ್ ಕ್ವಶನ್ ನೋಡಿರಿ ಮ್ಯಾಚ್ ಫಾಲೋವಿಂಗ್ ಇದೆ ತರ್ಟಿನ್ತ್ ಕ್ವಶನ್ ಹಾಂ ರೈಟ್ ಇನ್ನೊಂದು ಇದೇ ಥರ ಕೇಳ್ತಾರೆ ಅಂತ ಹೇಳಿ ನೋಡಿರಿ ಇಟ್ ಡಿಪೆಂಡ್ಸ್ ಅಪಾನ್ ಯುವರ್ ಲೆಕ್ಚರರ್ಸ್ ಚೇಂಜ್ ಆಗ್ಬೋದು ಕ್ವೆಶನ್ ಪೇಪರ್ ಪ್ಯಾಟ್ರನ್ ಹ್ಞೂ ಇದನ್ನು ಯಾವುದೇ ರೀತಿಯಿಂದ ಬೋರ್ಡ್ ಇಲ್ಲ ಅಂತ ಅನ್ನಿಸ್ತದ ನನಗೆ ಹಾಗೆ ಕ್ವಶನ್ ಪೇಪರ್ ಸ್ವಲ್ಪ ಚೇಂಜಸ್ ಆಗ್ಬೋದು ನೋಡಿರಿ ಆನ್ಸರ್ ಏನಿ ಸಿಕ್ಸ್ ಆಫ್ ದ ಫಾಲೋವಿಂಗ್ ಅಂತ

ಬೋವಿಂಗ್ ಬೈ ಜಪಾನೀಸ್ ಆ್ಯಸ್ ನ್ಯಾಚುರಲ್ ಆ್ಯಂಡ್ ಹಿಮಿಟೇಬಲ್ ಗ್ರೇಸ್ ಅಂತ ಎಕ್ಸ್ಪ್ಲೇನ್ ದ ಚೇಂಜ್ ದಟ್ ಹ್ಯಾಡ್ ಕಮ್ ಇನ್ ಟು ದ ಥಿಂಕಿಂಗ್ ಆಫ್ ಅಂಫಿಯಾ ಇನ್ ದ ವೋಟ್ರ್ ಅಂತ ನೋಡ್ರಿ ಓಕೆ ಇದಾದ್ಮೇಲೆ ಸಿಕ್ಸ್ ಮಾರ್ಕಿನ ಕ್ವಶನ್ ಇದೆ ನೋಡ್ರಿ ಆನ್ಸರ್ ದ ಫಾಲೋವಿಂಗ್ ಇನ್ ಟೂ ಹಂಡ್ರೆಡ್ ವರ್ಡ್ಸ್ ಅಂತ ಎಷ್ಟು ಟೂ ಹಂಡ್ರೆಡ್ ವರ್ಡ್ಸ್ ವರ್ಡ್ಸಲ್ಲಿ ಬರೀಬೇಕಂತ ಅಂದರೆ ನಿಮಗೆ ಇಲ್ಲಿ ಇಂಗ್ಲೀಷ್ ಚೆನ್ನಾಗಿ ಬರ್ಬೇಕು ನೋಡಿರಿ ಇಂಗ್ಲೀಷ್ ಅನ್ನೋದಕ್ಕಿಂತ ಸೆಂಟೆನ್ಸ್ ಫಾರ್ಮೇಷನ್ ಬರ್ಬೇಕು ನಿಮಗೆ ಹೌದಾ ಚೆನ್ನಾಗಿ ಕಲೀರಿ ಸೆಂಟೆನ್ಸ್ ಫಾರ್ಮೇಷನ್ ಕಲಿತೆನದ ಇದನ್ನು ಪ್ಯಾರಾಗ್ರಾಫಲ್ಲಿ ಬರೀರಿ ನೆಕ್ಸ್ಟ್ ನೋಡಿರಿ ರೀಡ್ ದ ಫಾಲೋವಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ಅದ ಕ್ವಶನ್ಸ್ ಸೆಟ್ ಆನ್ ಇಟ್ ಅಂತ ಟೆನ್ ಮಾರ್ಕಿನ ಕ್ವಶನ್ ಅದ ಈ ಒಂದು ಪ್ಯಾರಾಗ್ರಾಫನ್ನು ಚೆನ್ನಾಗಿ ಅಥವಾ ಈ ಒಂದು ಪ್ಯಾಸೇಜನ್ನು ಚೆನ್ನಾಗಿ ಓದ್ರಿ ಓಕೆ ಓದಿ ಏನು ಕ್ವಶನನ್ನು ಕೇಳಿರ್ತಾನೆ ಆ ಕ್ವಶನಿಗೆ ಆನ್ಸರ್ ಮಾಡಿರಿ ಇದು ಜಿ ಜಿ ಟ್ವೆಂಟಿದದ ನೋಡಿರಿ ಜಿ ಟ್ವೆಂಟಿದದ ಅಂದರೆ ಪರ್ಮನೆಂಟ್ ಮೆಂಬರ್ಸ್ಗಳು ಅದ ರೀ ಇವನ್ ಜಿ ಟ್ವೆಂಟಿ ಒಳಗೆ ಟ್ವೆಂಟಿ ಕಂಟ್ರೀದು ಪರ್ಮನೆಂಟ್ ಗಳು ಅದರ ಹಾಗಾಗಿ ತಮಿಳುನಾಡು ಇದನ್ನ ಚೆನ್ನಾಗಿ ನೋಡ್ಕೊಳ್ರಿ ಚೆನ್ನಾಗಿ ಹೋದ್ರಿ ಓಕೆ ನೋಡ್ರಿ ಕ್ವಶನ್ ಏನು ಕೊಟ್ಟಿದ್ದಾನೆ ವಾಟ್ ಈಸ್ ಜಿ ಟ್ವೆಂಟಿ ಅಂತ ಫಸ್ಟ್ ಕ್ವೆಶನ್ ವಾಟ್ ಈಸ್ ಜಿ ಟ್ವೆಂಟಿ ಕೇಳಿದ್ದಾನೆ

ಮಂದಪಂ ವಿಚ್ ಈಸ್ ನ್ಯೂ ಡೆಲ್ಲಿ ಅಂತ ನೋಡಿರಿ ಫೋರ್ ಮಾರ್ಕಿಂಗ್ ಕ್ವಶನ್ ಅದ ಎಲ್ಲ ಏನು ಕ್ವಶನ್ಸ್ಗಳೆಲ್ಲ ಆನ್ಸರ್ ಮಾಡಿರಿ ಓಕೆ ನೆಕ್ಸ್ಟ್ ಕ್ವಶನ್ ನಂಬರ್ ಟ್ವೆಂಟಿ ಸೆವೆನ್ ಎ ಟೆಲಿಫೋನ್ ಕನ್ವರ್ಜೇಷನ್ ಟೆಲಿಫೋನ್ ಕನ್ವರ್ಜೇಷನ್ ಅದ ರೀ ಇದು ಗುಡ್ ಮಾರ್ನಿಂಗ್ ದಿಸ್ ಈಸ್ ಸಪ್ನಾ ಬುಕ್ ಹೌಸ್ ವಾಟ್ ಕ್ಯಾನ್ ಐ ಡೂ ಫಾರ್ ಯು ಅಂತ ಎಲ್ಲಿ ಶಾಂತಿ ಮತ್ತು ಈಕಿ ರಿಪ್ಲೈ ಮಾಡ್ತಾಳೆ ಗುಡ್ ಮಾರ್ನಿಂಗ್ ಡ್ಯಾಶ್ ಅಂತ ಎನ್ಕ್ವೈರೀಸ್ ಅಬೌಟ್ ಇಂಗ್ಲೀಷ್ ವರ್ಕ್ ಬುಕ್ ಈಕಿಂದ ಏನಾದರೂ ಡೈಲಾಗ್ ಅದು ಬರೀಬೇಕು ನೋಡಿರಿ ಡೈಲಾಗ್ ಅಥವಾ ಕನ್ವರ್ಸೇಷನ್ ಇಲ್ಲಿ ಬರೀಲೇಬೇಕು ನೀವು ಪ್ರತಿಯೊಂದು ಡೈಲಾಗ್ಸ್ಗಳನ್ನು ನೆನಪಿಟ್ಕೊಳ್ರಿ ಹೀರೋಗಳದು ಡೈಲಾಗ್ಸ್ ಇಲ್ಲಿ ನೆನಪಿಟ್ಕೊತಿಲ್ಲ ಅದೇ ಥರ ಇವುಗಳನ್ನು ನೆನಪಿಟ್ಕೊಳ್ರಿ ಓಕೆನಾ ರೈಟ್ ಸೊ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಕ್ವೆಶನ್ ಎಸ್ ರೀಪ್ರೆಸೆಂಟ್ ದ ರೀಪ್ರೆಸೆಂಟ್ ದ ಫಾಲೋವಿಂಗ್ ಕನ್ವರ್ಜೇಷನ್ ಇಲ್ಲೇನದ ರೀಪ್ರೆಸೆಂಟ್ ಮಾಡ್ಬೇಕಂತ್ರಿ ಓಕೆ ಡಾನ್ ಗೊನ್ನಾಜಿಯ ಆರ್ ಸ್ಪೀಕಿಂಗ್ ಟು ಮೀ ಸೆನೋರ ಅಂತ ಏನದ ನೋಡ್ಕೊರಿ ಎಲ್ಲ ನೋಡ್ಕೊಂಡು ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿರಿ ಹಾಂ ರಿಪೋರ್ಟ್ ದ ಫಾಲೋವಿಂಗ್ ಕನ್ವರ್ಜೇಷನ್ ರಿಪೋರ್ಟ್ ಮಾಡಬೇಕಂತ ನೆಕ್ಸ್ಟ್ ಕ್ವಶನ್ ನಂಬರ್ ಟ್ವೆಂಟಿ ನೈನ್ತ್ ನೋಡಿರಿ ಹ್ಞೂ ರೀಡ್ ದ ಫಾಲೋವಿಂಗ್ ಪ್ಯಾಸೆನ್ ಮೇಕ್ ನೋಟ್ಸ್ ಬೈ ಫಿಲ್ಲಿಂಗ್ ಬಾಕ್ಸಸ್ ಗಿವನ್ ಬಿಲೋ ಅಂತ ಎಲ್ಲ ನೋಡಿ ನೀಟಾಗಿ ಬರೀರಿ ಓಕೆ ಎಕ್ಸಲೆಂಟ್ ಸೋರ್ಸ್ ಆಫ್ ಡ್ಯಾಶ್ ಅಂತ ಎಲ್ಲ ಕೊಟ್ಟಿದ್ದಾನೆ ಇದನ್ನು ನೋಡ್ಕೊಳ್ರಿ ಚೆನ್ನಾಗಿ ಹ್ಞೂ ಇದೊಂದು ಪ್ಯಾಸೇಜನ್ನು ನೋಡಿ ನೀವು ಇಲ್ಲಿ ಆನ್ಸರನ್ನು ಬರೀಬೇಕು ಲಾಸ್ಟ್ ನೋಡಿರಿ ಲಾಸ್ಟಲ್ಲಿ ಅಂದರೆ ರೈಟ್ ದ ಲೆಟ್ರ್ ಆಫ್ ಅಪ್ಲಿಕೇಶನ್ ಇನ್ ರೆಸ್ಪಾನ್ಸ್ ಟು ದ ಫಾಲೋವಿಂಗ್ ಅಡ್ವರ್ಟೈಸ್ಮೆಂಟ್ ಫೈವ್ ಮರ್ಕಿಂಗ್ ಕ್ವಶನ್ ನೋಡಿರಿ ವಿಚ್ ಈಸ್ ಅಪಿಯರ್ಡ್ ಇನ್ ದ ಡೆಕ್ಕನ್ ಹೆರಾಲ್ಡ್ ಡೇಟಿಸ್ ಡೇಟೆಡ್ ಫಿಫ್ಟೀನ್ತ್ ಜನವರಿ ಟು ತೌಸಂಡ್ ಟ್ವೆಂಟಿ ತ್ರೀ ಅಂತ ನೋಡಿರಿ ವಾಂಟೆಡ್ ಟೀಚರ್ ಇನ್ ಇಂಗ್ಲೀಷ್ ಬಿ ಎ ಬಿ ಎಡ್ ಎಕ್ಸ್ಪೀರಿಯನ್ಸ್ ಇದೆಲ್ಲ ಒಂದು ಏನು ಮಾಡಬೇಕು ಮಾಡಬೇಕಂದ್ರೆ ಒಂದು ಲೆಟ್ರನ್ನು ಫಾರ್ಮ್ ಮಾಡಬೇಕಂತ ಲೆಟ್ರನ್ನು ಬರೀಬೇಕಂತ ಇವಾಗ ಯಾರಾದರೂ ನಿಮಗೆ ಬಂದು ಹೇಳ್ತಾರಲ್ಲ ಒಂದು ಲೆಟ್ರ್ ಬೇಕಾಗಿದ್ರಿ ಹ್ಞೂ ಹಿಂಗೆ ಕಾಲ್ಫಾರ್ಮ್ ಮಾಡಕತ್ತಿದ್ದೆವು ಒಂದು ಲೆಟ್ರ್ ಬರೆದು ಕೊಡ್ರಿ ಅಂತಂದ್ರೆ ಏನು ಮಾಡ್ತೀರ ಅವಾಗ ಹಾಗಾಗಿ ಇವಾಗೇ ಚೆನ್ನಾಗಿ ಅರ್ಥ ಮಾಡ್ಕೋರಿ ಓಕೆ ಸೊ ನೆಕ್ಸ್ಟ್ ಏನಿದೆ ಇವಾಗ ಮ್ಯಾಥ್ಸಿಗೆ ಹೋಗೋಣ ಅಂತ ಎಸ್ ಓಕೆ ಮ್ಯಾಥ್ಸ್ ನೋಡಿರಿ ಸೆಕೆಂಡ್ ಪಿ ಯು ಸಿ ಪ್ರಿಪ್ರೇಟ್ರಿ ಎಕ್ಸಾಮಿನೇಷನ್ ಜನವರಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಮ್ಯಾಥಮೆಟಿಕ್ಸ್ ಇದು ಯಾವ ಡಿಸ್ಟ್ರಿಕ್ ಅದ ನಂಗೆ ಗೊತ್ತಿಲ್ಲ ಹ್ಞೂ ನೋಡಿರಿ ಯಾವತ್ತಿದೆ ಅಂತ ಯಾ ರಿಲೇಷನ್ ಆರ್ ಆನ್ ದ ಸೆಟ್ ಒನ್ ಟು ತ್ರೀ ಬಿ ಡಿಫೈಂಡ್ ಡಿಫೈನ್ಡ್ ಆರ್ ದೆನ್ ಆರ್ ಈಸ್ ನನ್ ಆಫ್ ದೀಸ್ ಇದ್ದಿರ್ಬೋದು ನೋಡಿರಿ ಓಕೆ ಸೊ ಸೆಕೆಂಡ್ ಕ್ವಶನ್ ನೋಡ್ಕೊಳ್ರಿ ಥರ್ಡ್ ಕ್ವಶನ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರ್ಯಾಂಚ್ ಆಫ್ ಕಾರ್ಟ್ನರ್ಸ್ ಆಫ್ ಎಕ್ಸ್ ಅಂತ ಹ್ಞೂ ನೆಕ್ಸ್ಟ್ ಫೋರ್ತ್ ಕ್ವೆಶನ್ ಎ ಸಿಮ್ಮೆಟ್ರಿಕ್ ಆ್ಯಸ್ ವೆಲ್ ಆ್ಯಸ್ ಕ್ಯೂ ಸಿಮ್ಮೆಟ್ರಿಕ್ ಮ್ಯಾಟ್ರಿಕ್ಸ್ ದೆನ್ ಎ ಈಸ್ ಎ ಡಾಗ್ನಲ್ ಮ್ಯಾಟ್ರಿಕ್ಸ್ ಎಸ್ ನಲ್ ಎ ಎಸ್ ಎನಿಟ್ ಮ್ಯಾಟ್ರಿಕ್ಸ್ ಎಸ್ ಎ ಟ್ರ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಫಿಫ್ತ್ ಕ್ವಶನ್ ನೋಡಿರಿ ಇಫ್ ಎ ಈಸ್ ಆ್ಯನ್ ಇನ್ವರ್ಟಿಬಲ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಟು ದೆನ್ ಡಿಟರ್ಮಿನೆಂಟ್ ಆಫ್ ಎ ಎನ್ ಓಸ್ ಈಸ್ ಈಕ್ವಲ್ಸ್ ಟು ಡ್ಯಾಶ್ ಅಂತ ಆಪ್ಷನ್ಸ್ ಕೊಟ್ಟಿದ್ದನ್ನು ನೋಡ್ಕೊಳ್ಳಿ ಹಾಂ ಎಲ್ಲ ನೀಟ್ ಅದಕ್ಕೆ ಒಂದು ಐಡ್ಯಾ ಬರೋಂಗೆ ನೋಡ್ಕೊಳ್ಳಿರಿ ಹ್ಞೂ ನೋಡ್ಕೊಂಡು ಅರ್ಥ ಮಾಡ್ಕೊಳ್ರಿ ಯಾವುದಾದ್ರೂ ಬರಲಿ ಅಂದ್ರೆ ಲೆಕ್ಚರ್ಸ್ಗಳನ್ನ ಕೇಳಿ ತೊಗೇನದ ಪರ್ಫೆಕ್ಟ್ ಆಗಿರಿ ರೈಟ್ ಹ್ಯಾಂಡ್ ಡೆರೈವೆಟಿವ್ ಆಫ್ ಎಫ್ ಆಫ್ ಎಕ್ಸ್ ಟು ಮಾಡಲಸ್ ಆಫ್ ಎಕ್ಸ್ ಎಟ್ ಎಕ್ಸ್ ಈಸ್ ಕೊಳಿಸ್ಟು ಜೀರೋ ಇಸ್ ಡ್ಯಾಶ್ ಅಂತ ಸೆವೆಂತ್ ಕ್ವಶನ್ ನೋಡಿರಿ ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಪೈ ದನ್ ಡಿ ವೈ ಬೈ ಡಿ ಎಕ್ಸ್ ಇಸ್ ಕೊಟ್ಟು ವಾಟ್ ಅಂತ ಓಕೆ ಏಟ್ತ್ ಕ್ವಶನ್ ನೋಡ್ರಿ ದ ಮಿನಿಮಮ್ ವ್ಯಾಲ್ಯೂ ಆಫ್ ಮಾಡಲಸ್ ಆಫ್ ಎಕ್ಸ್ ಇನ್ ಆರ್ ಇಸ್ ಡ್ಯಾಶ್ ಅಂತ ಎ ಆಪ್ಷನ್ ಬಿ ಸಿ ಮತ್ತು ಡಿ ಅದ ನೋಡ್ರಿ ನೆಕ್ಸ್ಟ್ ಕ್ವಶನ್ ನಂಬರ್ ನೈನ್ ನೋಡ್ರಿ ದ ಎಂಟಿ ಡೈರವೆಟಿವ್ ಆಫ್ ರೂಟ್ ಎಕ್ಸ್ ಪ್ಲಸ್ ಒನ್ ಬೈ ರೂಟ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಡ್ಯಾಶ್ ಅಂತ ಓಕೆ ಆಪ್ಷನ್ಸ್ ಕೊಟ್ಟಿದ್ದಾನೆ ಟೆಂತ್ ಕ್ವಶನ್ ನೋಡಿರಿ ಇಂಟರ್ಗ್ರೇಷನ್ ಆಫ್ ಸಿಕೆಂಡ್ ಸ್ಕ್ವಯರ್ ಸೆವೆನ್ ಮೈನಸ್ ಫೋರ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಇದೇನಾದ್ರೂ ನಾನು ನಿಮಗೆ ಪಿ ಡಿ ಎಫ್ ಕಳಿಸ್ತೀನಂತೆ ರೀ ಓಕೆ ಯಾರಾದರೂ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿದಿಲ್ಲ ಅಂದರೆ ಜಾಯಿನ್ ಟೆಲಿಗ್ರಾಮ್ ಗ್ರೂಪ್ ಸರ್ ಹ್ಯಾಂಗೆ ಜಾಯಿನ್ ಆಗಬೇಕು ರೀ ಅಂತಂದರೆ ಲಿಂಕ್ ಏನದ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ರೀ ಓಕೆ ಅಲ್ಲಿ ಇದೊಂದು ಲಿಂಕನ್ನು ಯೂಸ್ ಮಾಡಿ ತಾನು ಜಾಯಿನ್ ಆಗಿರಿ ಹ್ಞೂ ಓಕೆ ಎಲ್ಲ ಕ್ವಶನ್ಸನ್ನು ನೋಡ್ಕೊಳ್ಳಿರಿ ಚೆನ್ನಾಗಿ ಡೈರೆಕ್ಷನ್ ಕೋಸೈನ್ಸ್ ಆಫ್ ಜೆಡ್ ಎಕ್ಸಿಸ್ ನೆಕ್ಸ್ಟ್ ಫೋರ್ಟೀನ್ತ್ ಕ್ವಶನ್ ಏನಿದೆ ನೋಡ್ರಿ ಫಿಫ್ಟೀನ್ತ್ ಕ್ವಶನ್ಸ್ ನೋಡ್ರಿ ಇಫ್ ಎ ಆ್ಯಂಡ್ ಬಿ ಆರ್ ಟು ಇವೆಂಟ್ ಸಚ್ ದಟ್ ಪಿ ಎಫ್ ಎ ಇಸ್ ನಾಟ್ ಈಕ್ವಲ್ ಟು ಜೀರೋ ಅದು ನೋಡ್ರಿ ಪಿ ಎಫ್ ಎ ಇಸ್ ನಾಟ್ ಈಕ್ವಲ್ ಟು ಜೀರೋ ಆ್ಯಂಡ್ ಪಿ ಎಫ್ ಬಿ ಬೈ ಎ ಎಸ್ ಈಕ್ವಲ್ಸ್ ಟು ಒನ್ ದೆನ್ ದೆನ್ ಎ ಇ ಸಬ್ಸೆಟ್ ಆಫ್ ಬಿ ನ ಬಿ ಇ ಸಬ್ಸೆಟ್ ಆಫ್ ಎನ ಬಿ ಇಸ್ ಈಕ್ವಲ್ಸ್ ಟು ಎಮ್ ಟಿ ಸೆಟ್ ಅಥವಾ ಎ ಇಸ್ ಈಕ್ವಲ್ಸ್ ಟು ಎಮ್ ಟಿ ಸೆಟ್ ಅಂತ ಕೇಳ್ತಾ ಇದ್ದಾನೆ ಓಕೆನಾ ನೆಕ್ಸ್ಟ್ ನೋಡಿರಿ ಫಿಲ್ಲಿಂದ ಬ್ಲ್ಯಾಂಕ್ ಅದಾವ ಫಾಯ್ ಕೊಟ್ಟಿದ್ದಾನೆ ಎಲ್ಲವನ್ನ ಚೆನ್ನಾಗಿ ನೋಡ್ಕೊಳ್ಳ್ರಿ ನೋಡ್ಕೊಂಡು ಪ್ರ್ಯಾಕ್ಟೀಸ್ ಮಾಡಿರಿ ಹ್ಞೂ ಯಾರು ಭಯಪಡೋಕೆ ಹೋಗ್ಬೇಡ್ರಿ ಒಂದು ತ್ರೀ ಫೋರ್ ಮಾಡಲ್ ಕ್ವಶನ್ ಪೇಪರ್ಸ್ ಅಂತ ಪ್ರಿಪ್ರೇಟ್ರಿ ಕ್ವೆಶನ್ ಪೇಪರ್ ನೋಡಿರಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ ಒಂದು ಸೆವೆನ್ ಟು ಏಯ್ಟ್ ಚಾಪ್ಟರ್ಸ್ಗಳನ್ನು ಸ್ಟಡಿ ಮಾಡಿರಿ ಓಕೆ ಒಂದು ಪ್ಲ್ಯಾನ್ ಮಾಡಿ ಸ್ಟಡಿ ಮಾಡಿರಿ ಅಷ್ಟೇ ಮತ್ತೇನಿಲ್ಲ ನೋಡಿರಿ ಟೂ ಮಾರ್ಕಿಂಗ್ ಕ್ವಶನ್ಸ್ಗಳು ಸಿಕ್ಸ್ ಬರಿಬೇಕಂತ ಹಾಂ ಆಲ್ರೆಡಿ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟಿನಲ್ವ ಅದರಲ್ಲಿಂದ ಇದ್ದಿರ್ತಾ ಆಲ್ಮೋಸ್ಟ್ ಅಲ್ಲ ಒನ್ ಟೈಮ್ ಕ್ರಾಸ್ ಚೆಕ್ ಮಾಡಿರಿ ಓಕೆನಾ ರೈಟ್ ಎಲ್ಲೇನಂದ್ರೆ ಟೂ ಮಾರ್ಕಿನ್ ಕ್ವೆಶನ್ಸ್ಗಳ ನೋಡಿರಿ ನೆಕ್ಸ್ಟ್ ಇವಾಗ ತ್ರೀ ಮಾರ್ಕಿಂಗ್ ಹೋಗೋಣ ಹೋಗೋಣಂತ ಎಸ್ ಒಂದು ಎರಡು ಮೂರು ನಾಲ್ಕು ಐದು ಆರು ಹ್ಞೂ ಎಷ್ಟು ಕೊಟ್ಟಿರ್ತಾನೆ ಕ್ವಶನ್ಸ್ ಎಸ್ ಹನ್ನೊಂದು ಕ್ವೆಶನ್ ಕೊಟ್ಟಿರ್ತಾನೆ ನೋಡಿರಿ ಎಷ್ಟು ಕೊಟ್ಟಿರ್ತಾನೆ ಹನ್ನೊಂದು ಕೊಟ್ಟಿರ್ತಾನೆ ಅದರಲ್ಲಿ ಎಷ್ಟು ಬರೀಬೇಕು ನೀವು ಆರು ಬರಿಬೇಕು ಅಂದರೆ ಫೈ ನಿಮಗೆ ಚಾಯ್ಸಲ್ಲಿ ಕೊಡ್ತಾರೆ ನೋಡ್ರಿ ಓಕೆನಾ ರೈಟ್ ಆಮೇಲೆ ಥರ್ಟಿ ನೈನ್ತ್ ಕ್ವಶನ್ ಫೋರ್ಟಿ ಎತ್ ಫೋರ್ಟಿ ಒನ್ ಫೋರ್ಟಿ ಟು ನೋಡ್ಕೊಳ್ಳ್ರಿ ಹಾಂ ತ್ರೀ ಮಾರ್ಕ್ ಕ್ವಶನ್ಸ್ ಇವೆಲ್ಲ ಫಿಕ್ಸ್ ಅದಾವೆ ಇವುಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ ಯಾರು ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಇವಾಗ ಫೈ ಮಾರ್ಕಿಗೆ ಹೋಗೋಣ ಅಂತ ಫೈ ಮಾರ್ಕ್ ಏನು ನೋಡಿರಿ ಅಂತ ಫಿಕ್ಸ್ ಕ್ವೆಶನ್ ಅದ ಹಾಂ ಈ ಥರ ಕ್ವಶನ್ಸ್ಗಳನ್ನೂ ಬರ್ತಾವೆ ನಾನು ಕೊಟ್ಟಿದ್ದೇನೆ ರೀ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೊಟ್ಟಿದ್ದೀನಿ ತಾವು ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿರಿ ಓಕೆ ಇದನ್ನು ಇಂಪಾರ್ಟೆಂಟ್ ಅದ ಆಮೇಲೆ ಇದು ಇಂಪಾರ್ಟೆಂಟ್ ಅದ ರೀ ಹ್ಞೂ ಎಲ್ಲವನ್ನೂ ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿರಿ ನಿಮ್ಗೆ ಎಷ್ಟು ಬೇಕಿಲ್ಲಿ ಖಾಲಿಯ ನಾಲ್ಕು ಕ್ವಶನ್ ಅಷ್ಟೇ ಬೇಕು ನೋಡಿರಿ ಹೌದಾ ಹಾಗಾಗಿ ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿರಿ ಯಾರು ಯಾವುದೇ ಕಾರಣಕ್ಕೆ ಮಿಸ್ ಮಾಡ್ಲಾಕ ಹೋಗ್ಬೇಡ್ರಿ ಓಕೆನಾ ಸೊ ಇವಾಗ ನೆಕ್ಸ್ಟ್ ಸಿಕ್ಸ್ ಪ್ಲಸ್ ಫೋರ್ ಮಾರ್ಕೆ ಹೋಗೋಣ ಹಾಂ ಇದು ಸಿಕ್ಸ್ ಮಾರ್ಕಿಂದ ಕ್ವಶನ್ ಇದೆ ನೋಡಿರಿ ಮತ್ತು ಇದನ್ನು ಒಂದು ಸಿಕ್ಸ್ ಮಾರ್ಕಿಂದಿದೆ ನಿಮ್ಗೆ ಯಾವ್ದು ಈಸಿ ಆಗ್ತದೆ ಅದು ಮಾಡಿರಿ ಓಕೆ ಅನಿಸಿದ ಪ್ರಕಾರ ನಿಮಗೆ ಎಲ್ ಪಿ ಪಿ ಏನದ ಇಲ್ಲ ಪ್ರೋಗ್ರಾಮಿಂಗ್ ಆ ಒಂದು ಚಾಪ್ಟರ್ ಈಜಿ ಅಂತ ನನಗನ್ನಿಸ್ತಿದೆ ಸೊ ಹಾಗಾಗಿ ಇದನ್ನೇ ನೀವೇನದ ಪ್ರಾಕ್ಟೀಸ್ ಮಾಡಿರಿ ಅಂತ ನಾನು ಹೇಳ್ತಾ ಇದ್ದೀನಿ ಹ್ಞೂ ನೆಕ್ಸ್ಟ್ ಫೋರ್ ಮಾರ್ಕ್ ನಿಮಗೆ ಅಲ್ಲಿಂದ ಈಜಿ ಆಯ್ತಿತ್ತು ಅಂದರೆ ಅದು ಮಾಡ್ರಿ ಇಲ್ಲ ಕಂಟಿನ್ಯೂಟಿಯಲ್ಲಿಂದ್ರೆ ಈಸಿ ಆಗ್ತಿತ್ತು ಅಂದರೆ ಇದನ್ನು ಮಾಡಿರಿ ಓಕೆನಾ ಸೊ ಮ್ಯಾಥ್ಸ್ ಮುಗೀತು ನೋಡಿರಿ ಹಾಂ ಇದ್ದು ಪಿ ಡಿ ಎಫ್ ಏನದಾನ ಆಲ್ರೆಡಿ ಕಳಿಸ್ತೀನಿ ನಿಮಗೆ ಹಾಂ ಎಲ್ಲಿ ಕಳಿಸ್ತೀನಿ ಅಂದರೆ ಟೆಲಿಗ್ರಾಮಲ್ಲಿ ಕಳಿಸ್ತೀನಿ ಅಂತ ರೀ ಓಕೆ ಎಸ್ ಎವ್ರಿಥಿಂಗ್ ಈಸ್ ಓಕೆ ಎಸ್ ಎವ್ರಿಥಿಂಗ್ ಈಸ್ ಓಕೆ ಆಯಿತಾ ನೆಕ್ಸ್ಟ್ ಯಾವ್ದು ಬೇಕು ಇವಾಗ ಇದಾದ ಮೂಲಕ ಇದಾದ್ಮೇಲೆ ಬಯಲಜಿ ಬೇಕಾ ಬಯಲಜಿ ಇಲ್ಲದ ನೋಡಿರಿ ಹಾಂ ಆಲ್ರೆಡಿ ನಾನು ಅಪ್ಲೋಡ್ ಮಾಡೀನಿ ಇನ್ನೊಂದು ಟೈಮ್ ನೋಡ್ತೀರಿ ಅಂದ್ರೆ ನೋಡಿರಿ ಹ್ಞೂ ಎಲ್ಲ ಕ್ವೆಶನ್ಸ್ಗಳನ್ನು ಚೆನ್ನಾಗಿ ಸ್ಕ್ಯಾನ್ ಮಾಡಿರಿ ಓಕೆ ಎಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಅದಾವೆ ರೀ ಹ್ಞೂ ನಿಮ್ಗೆ ಯಾವ್ದು ಸಬ್ಜೆಕ್ಟ್ ಬೇಕು ಅದು ಒಂದೇ ಸ್ಕ್ಯಾನ್ ಮಾಡ್ಕೋರಿ ಮತ್ತೆ ಅದಕ್ಕೆ ಬಿಟ್ಟು ಬೇರೆ ಯಾವುದು ಮಾಡೋಕೆ ಹೋಗ್ಬೇಡ್ರಿ ಓಕೆ ಚೆನ್ನಾಗಾದ ರೀ ಕ್ವಶನ್ ಪೇಪರ್ ಈಸಿ ಅದ ನೋಡಿರಿ ಒಳ್ಳೆ ಕ್ವಶನ್ ಪೇಪರ್ ಇದೆ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಲೆಕ್ಚರ್ ಇದು ಪ್ರಿಪೇರ್ ಮಾಡಿರ್ತಕ್ಕಂಥ ಒಂದು ಕ್ವೆಶನ್ ಪೇಪರ್ ರೀ ಇದರಲ್ಲಿ ನಿಮಗೆ ನನಗನ್ಸಿರ ಪ್ರಕಾರ ಒಂದು ಟ್ವೆಂಟಿ ಪ್ಲಸ್ ಮಾರ್ಕ್ರೆ ಬರ್ತದೆ ನೋಡಿರಿ ಇದರಲ್ಲಿಂದು ಹ್ಞೂ ಐ ಥಿಂಕ್ ಟ್ವೆಂಟಿ ಪ್ಲಸ್ ಮಾರ್ಕ್ ಯು ವಿಲ್ ಗೆಟ್ ಆನ್ ದಿಸ್ ಕ್ವಶನ್ ಪೇಪರ್ ಓಕೆ ಸೊ ಎಲ್ಲವನ್ನ ಚೆನ್ನಾಗಿ ನೋಡಿರಿ ಸ್ಟಡಿ ಮಾಡಿರಿ ಹಾಂ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಇದ್ದೀರಿ ಇದು ಎಲ್ಲ ಕ್ವೆಶನ್ಸ್ಗಳನ್ನು ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಓಕೆ ಆಮೇಲೆ ತ್ರೀ ಮಾರ್ಕ್ ಹೋಗೋಣ ಅಂತ್ರಿ ಇವಾಗ ರೈಟ್ ಒನ್ ಟೂ ತ್ರೀ ಫೋರ್ ಹ್ಞೂ ನೋಡ್ಕೊಳಿ ಮೆನ್ಷನ್ ತ್ರೀ ಕ್ರಿಟಿಕಲ್ ಏರೇಜ್ ಆಫ್ ಬಯೋಟೆಕ್ನಾಲಜಿ ತರ್ಟಿ ಫೋರ್ತು ತರ್ಟಿ ಫಿಫ್ತ್ ಟ್ವಿ ತರ್ಟಿ ಸಿಕ್ಸ್ತ್ ಓಕೆ ಎಷ್ಟು ಕ್ವಶನ್ಸ್ ಕೊಟ್ಟಿರ್ತಾನೆ ಇಲ್ಲಿ ನೈನ್ ಕ್ವೆಶನ್ಸ್ ಕೊಟ್ಟಿರ್ತಾನ ಎಷ್ಟು ಕ್ವೆಶನ್ಸ್ ಬರೀಬೇಕು ನೀವು ಇಲ್ಲಿ ಎಸ್ ಫೈ ಕ್ವಶನ್ಸ್ ಬರೀಬೇಕು ನೋಡಿರಿ ತ್ರೀ ಮಾರ್ಕಿಂದ ಹ್ಞೂ ಎಷ್ಟು ಬರಿಬೇಕು ಫೈ ಕ್ವೆಶನ್ಸ್ ಬರೀಬೇಕು ಓಕೆನಾ ನೆಕ್ಸ್ಟ್ ಫೈ ಮಾರ್ಕಿಂದ ನೋಡಿರಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ನನ್ನ ಬಳಿ ಒಂದು ಪಾಸಿಂಗ್ ಪ್ಯಾಕೇಜ್ ಇದೆ ರೀ ಬಯಾಲಜಿ ಹಾಂ ಬಯೋ ಇದೇನೋ ಅಥವಾ ಕೆಮಿಸ್ಟ್ರಿ ಇದೇನೋ ನಾನು ಇದೇನೋ ನಿಮಗೆ ಅಪ್ಲೋಡ್ ಮಾಡ್ತೀನಿ ಹ್ಞೂ ಸ್ವಲ್ಪ ವೇಟ್ ಮಾಡಿರಿ ನೀವು ಪ್ರಿಪೇರ್ಟ್ರಿ ಮುಗಿಸ್ರಿ ಅದಾದ್ಮೇಲೆ ನಿಮ್ಗೆ ಟೈಮ್ ಇದ್ದಿರ್ತದೆ ಪಾಸಿಂಗ್ ಪ್ಯಾಕೇಜ್ ಕೊಡ್ತೀನಿ ನಿಮ್ಗೇನಾದ್ರೂ ಡೌಟ್ ಇದ್ದಿತ್ತು ಅಂದರೆ ಈ ಪಾಸಿಂಗ್ ಪ್ಯಾಕೇಜನ್ನು ಪರ್ಫೆಕ್ಟ್ ಆಗ್ಬೋದು ಓಕೆ ರೈಟ್ ಇದು ಟು ಹಂಡ್ರೆಡ್ ಟು ಟು ಫಿಫ್ಟಿ ವರ್ಡ್ಸಲ್ಲಿ ಬರಿಬೇಕಂತ ನೋಡಿರಿ ವಾಯ್ ಮಾರ್ಕಿನ್ ಕ್ವಶನ್ಸ್ ಓಕೆನಾ ಮುಗೀತಲ್ವ ತ್ರೀ ಕ್ವೆಶನ್ಸ್ ಕೊಟ್ಟಿ ತಾನ ಈ ತ್ರೀದಾಗ ಎಷ್ಟು ಬರಿಬೇಕು ನೀವು ಒನ್ ಬರಿಬೇಕಷ್ಟೆ ಹ್ಞೂ ಓಕೆನಾ ಅರ್ಥ ಆಯ್ತಲ್ವಾ ನೆಕ್ಸ್ಟ್ ಇವಾಗ ಯಾವ್ದು ಕ್ವಶನ್ ಪೇಪರ್ಗೆ ಹೋಗೋಣ ಕಂಪ್ಯೂಟರ್ ಸೈನ್ಸ್ಗೆ ಹೋಗೋಣ ಅಂತ ಅದಕ್ಕೆ ಹೋಗೋಣ ಕಂಪ್ಯೂಟರ್ ಸೈನ್ಸ್ ತುಂಬ ವಿದ್ಯಾರ್ಥಿಗಳು ಕಂಪ್ಯೂಟರ್ ಸೈನ್ಸ್ ಅಂತರ್ಬತ್ತೆ ನೋಡಿರಿ ಕಂಪ್ಯೂಟರ್ ಸೈನ್ಸ್ ಹ್ಞೂ ಹೆಂಗೆ ಅದ ನೋಡಿರಿ ಕಂಪ್ಯೂಟರ್ ಸೈನ್ಸ್ ಕ್ವಶನ್ ಪೇಪರ್ ಸೆಕೆಂಡ್ ಪಿ ಯು ಸಿ ಪ್ರಿಪ್ರೇಟರಿ ಎಕ್ಸಾಮಿನೇಷನ್ ಜನವರಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ ಕೋಡ್ ಫೋರ್ಟಿ ಒನ್ ಪೇಜಸ್ ಫೋರ್ದಂಥ ಮಾರ್ಕ್ಸ್ ಏಯ್ಟಿ ಇದೆ ಅಂತ ಹ್ಞೂ ಇಲ್ಲಿ ಲ್ಯಾಬ್ ಇರಂಗಿಲ್ಲ ಕಂಪ್ಯೂಟರ್ ಸೈನ್ಸಿಗೆ ಎಸ್ ಟೋಟಲ್ ನಂಬರ್ ಆಫ್ ಕ್ವೆಶನ್ಸ್ ಅಂತ ಎಸ್ ಓಕೆ ನೋಡಿರಿ ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್ ಒಂದು ದ ಚೂಸ್ ಗಿವನ್ ಬಿಲೋ ಎ ಬಿ ಸಿ ಅಥವಾ ಒಂದು ಮೂರು ಒಂದೆರಡು ಮೂರು ಕ್ವಶನ್ಸ್ ಅದು ನೆಕ್ಸ್ಟ್ ಫೋರ್ತ್ ಕ್ವೆಶನ್ ನೋಡಿರಿ ಇದೆ ಫಿಫ್ತ್ ಕ್ವಶನ್ ಅಂತೂ ತಿಳಿದಿಲ್ಲ ನಿಮಗೆ ಗೊತ್ತೇನದಂತ ನೀವೇ ನೋಡ್ಕೊಂಡು ನೀವೇ ಅರ್ಥ ಮಾಡ್ಕೋರಿ ಫಿಫ್ತ್ ಕ್ವೆಶನ್ ಹ್ಞೂ ಗಿವನ್ ದ ಕ್ಲಾಸಸ್ ಅಂತ ಏನೇನೋ ಕೊಟ್ಟಿದ್ದ ನಾವು ನಿಮಗೆ ಗೊತ್ತಾವಿಲ್ಲ ಅಥವಾ ಏನೋ ಟೈಪಿಂಗ್ ಮಿಸ್ಟೇಕ್ ಆಗಿದೆ ನಿಮಗೆ ಹೋಗ್ಬಿಟ್ಟಿದ್ದು ಸಿಕ್ಸ್ತ್ ಕ್ವೆಶನ್ ಸೆವೆಂತ್ ಕ್ವೆಶನ್ನು ಓಕೆ ಏಡ್ತ್ ನೈನ್ತ್ ರೈಟ್ ಇದು ಟೆಂತ್ ಇದೆ ನೋಡ್ರಿ ಟೆನ್ ಲೆವೆನ್ ಇದೆ ಇದು ಟ್ವೆಲ್ತ್ ಇದೆ ಓಕೆ ಎಸ್ ಇದು ಥರ್ಟೀಂತ್ ಇದೆ ಎಫ್ ಟಿ ಬಿ ಸ್ಟ್ಯಾಂಡ್ಸ್ ಫರ್ ಅಂತ ಹ್ಞೂ ಇದು ಫೋರ್ಟೀನ್ತ್ ಇದೆ ಇದು ಫಿಫ್ಟೀಂತ್ ಇದೆ ಎ ಸಾಫ್ಟ್ವೇರ್ ದಟ್ ಈಸ್ ನೈದರ್ ಓಪನ್ ಆರ್ ಫ್ರೀಲಿ ಅವೈಲೇಬಲ್ ಅಂತ ಓಕೆನಾ ರೈಟ್ ಹದಿನೈದು ಅದ ಅಲ್ವಾ ಹಿಂಸಿ ಕ್ಯೂ ನೆಕ್ಸ್ಟ್ ಏನದ ಇವು ಫಿಲಿಂದ ಬ್ಲ್ಯಾಂಕ್ಸ್ ಬರ್ತಾ ನೋಡಿರಿ ರೈಟ್ ಹದಿನಾರನೇದು ಇದು ಹದಿನೇಳನೇದ ನೋಡ್ರಿ ಕ್ವಶನ್ ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಡ್ರಿ ಹದಿನೇಳು ಹದಿನೆಂಟು ಎಸ್ ಇದೊಂದು ಹದಿನೆಂಟನೇದ ಹತ್ತೊಂಬತ್ತು ಅಥವಾ ಇದು ಹದಿನೆಂಟು ಅದ ಇದು ಹದಿನೇಳು ಇದೆ ರೀ ಹ್ಞೂ ನೋಡಿರಿ ನಿಮ್ಗೆ ಗೊತ್ತಾಗ್ತದ ಎಡೆ ಬರ್ತದೆ ನೆಕ್ಸ್ಟ್ ಇವಾಗ ಟೂ ಮಾರ್ಕಿಂದು ಫೋರ್ ಗಳು ಬರಿಬೇಕಂತ ಎಷ್ಟು ಕೊಟ್ಟಿದ್ದಾನೆ ಏಟ್ ಕೊಟ್ಟಿದ್ದಾನೆ ಫೋರ್ ಬರಿಬೇಕಂತ ನಿಮಗೆಲ್ಲಿ ಫಿಫ್ಟಿ ಪರ್ಸೆಂಟ್ ಆಫರ್ ಅದ ನೋಡಿರಿ ಎಷ್ಟು ಫಿಫ್ಟಿ ಪರ್ಸೆಂಟ್ ಆಫರ್ ಅದ ನೋಡಿರಿ ಏನದ ಅಂತ ಹೇಳಿ ಸ್ಟೇಟ್ ಪ್ರಿನ್ಸಿಪಲ್ಸ್ ಆಫ್ ಡ್ಯುಲಿಟಿ ಥಿಯರಮ್ ಅಂತ ಡಿಫೈನ್ ಪ್ರೈಮರಿ ಕೀ ಆ್ಯಂಡ್ ಫಾರಿನ್ ಕೀ ಅಂತ ಎಕ್ಸ್ಪ್ಲೇನ್ ಫುಲ್ ಡುಪ್ಲೆಕ್ಸ್ ಕಮ್ಯುನಿಕೇಶನ್ ಮೋಡ್ ಅಂತ ನೋಡಿರಿ ಎಲ್ಲ ಕ್ವಶನ್ಸ್ಗಳನ್ನು ಓದ್ಕೊಳ್ಳ್ರಿ ಫೋರ್ ಮಾರ್ಕಿಂದ ನೋಡಿರಿ ಸಾರಿ ತ್ರೀ ಮಾರ್ಕಿಂದ ಫೋರ್ ಕ್ವಶನ್ಸ್ ಇಲ್ಲೂ ನಿಮಗೆ ಎಂಟು ಕ್ವಶನ್ಸ್ ಕೊಟ್ಟಿದ್ದಾನೆ ಫೋರ್ ಬರೀಬೇಕು ನೋಡಿರಿ ಫಿಫ್ಟಿ ಪರ್ಸೆಂಟ್ ಚಾಯ್ಸ್ ಅದ ರೀ ಹಾಗಾಗಿ ನೀವು ಯಾವುದೇ ಕಾರಣಕ್ಕೆ ಮಿಸ್ ಮಾಡೋಕ್ಕೆ ಹೋಗ್ಬಿಡ್ರಿ ಮಿನಿಮಮ್ ನಿಮ್ದು ರಿಸಲ್ಟು ನೈಂಟಿ ಪರ್ಸೆಂಟ್ ಪ್ಲಸ್ ಬರಬೇಕು ಓಕೆ ನೈಂಟಿ ಪ್ಲಸ್ ಬರಬೇಕು ನಿಮ್ಮದು ಯಾಕಂದ್ರೆ ಚಾಯ್ಸ್ ಎಲ್ಲ ತುಂಬ ಇದ್ದಾನೆ ಕಂಪ್ಯೂಟರ್ ಸೈನ್ಸಲ್ಲಿ ನೋಡಿಕೊಳ್ಳ್ರಿ ವಾಟ್ ಈಸ್ ಅಪ್ಲಿಕೇಶನ್ಸ್ ಆಫ್ ಆ್ಯಂಡ್ ಆ್ಯಾರೆ ಅಂತ ನೋಡಿರಿ ಡಿಸ್ಕಸ್ ದ ಫೈಲ್ ಮೋಡ್ ಪ್ಯಾರಾಮೀಟರ್ಸ್ ಇನ್ ಸಿ ಪ್ಲಸ್ ಪ್ಲಸ್ ಎಲ್ಲವನ್ನು ಓದ್ರಿ ಇನ್ನೊಂದು ಎಷ್ಟು ದಿನ ಇದೆ ಅಂದರೆ ಫೆಬ್ರವರಿಯಿಂದ ಒಂದು ಇಪ್ಪತ್ತೆರಡು ದಿನ ಬರ್ತದೆ ಪ್ಲಸ್ ಈ ಕಡೆ ಒಂದು ಹತ್ತು ದಿನ ಇದ್ರಾಗೆ ಹೋಗ್ತದೆ ನಿಮಗೆ ಅದಲ್ವಾ ಒಂದು ಮೂವತ್ತು ದಿನ ಟೈಮ್ ಅದ ನೋಡಿರಿ ಒಂದೊಂದು ಸಬ್ಜೆಕ್ಟಿಗೆ ಮೂರು ಮೂರು ನಾಲ್ಕು ದಿನ ಟೈಮ್ ಕೊಟ್ಟು ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿರಿ ಮತ್ತು ಮಿಡಲಲ್ಲಿ ನಿಮ್ಗೆ ಟೈಮ್ ಸಿಗ್ತದ್ರಿ ಹಾಂ ಎಕ್ಸಾಮ್ ಮಿಡಲಲ್ಲಿ ಟೈಮ್ ಸಿಗ್ತದೆ ಆವಾಗೂ ರಿವಿಜನ್ ಮಾಡ್ಬೋದು

ಫೋರ್ಟಿ ಸೆವೆಂತ್ ಕ್ರಿಯೇಟ್ ದ ಫಾಲೋವಿಂಗ್ ಎಂಪ್ಲಾಯಿ ಟೇಬಲ್ ವಿತ್ ದ ಫಾಲೋವಿಂಗ್ ಫೀಲ್ಡ್ಸ್ ಅಂತ ನೋಡಿರಿ ನೀವೇ ಕ್ರಿಯೇಟ್ ಮಾಡಬೇಕಂತ ಮಾಡಿರಿ ಓಕೆ ಸೊ ಇದೇನದ ಕಂಪ್ಯೂಟ್ರ್ ಸೈನ್ಸ್ ಆಯಿತು ಕರೆಕ್ಟ್ ನೆಕ್ಸ್ಟ್ ಇವಾಗ ಫಿಸಿಕ್ಸೇ ಹೋಗೋಣವ ಎಸ್ ಬರ್ತು ನೋಡಿರಿ ಫಿಸಿಕ್ಸೇ ಹ್ಞೂ ಫಿಸಿಕ್ಸ್ ಕ್ವಶನ್ ಪೇಪರ್ ಇದೆ ಐ ಥಿಂಕ್ ಇದೇನದ ವಿಜಯಪುರದ ಇದ್ದಿರ್ಬೋದು ಇದು ವಿಜಯಪುರ್ ವಿಜಯಪುರ್ ಓಕೆ ವಿಜಯಪುರ್ ಕ್ವಶನ್ ಇದೆ ರೀ ನೋಡಿರಿ ಯಾವ ಥರ ಕ್ವೆಶನ್ಸ್ಗಳಿದ್ದನ್ನು ಅರ್ಥ ಮಾಡ್ಕೊಳ್ರಿ ಹಾಂ ಎಲ್ಲ ಕ್ವೆಶನ್ಸನ್ನು ಚೆನ್ನಾಗಿ ಒಂದು ಟೈಮ್ ನೋಡಿರಿ ಸ್ಕ್ಯಾನ್ ಮಾಡ್ಕೋರಿ ಓಕೆ ಎಸ್ ನಿಮ್ದು ಅನ್ಯುವಲ್ ಟೈಮ್ ಟೇಬಲ್ನ ಬಿಟ್ಟ ನೋಡಿ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ನೋಡಿರಿ ಹಾಂ ಆ್ಯನ್ಯುವಲ್ ಎಕ್ಸಾಮ್ ಟೈಮ್ ಟೇಬಲ್ ಬಿಟ್ಟ ನಾನು ಅಪ್ಲೋಡ್ ಮಾಡಿದ್ದೀನಿ ರೈಟ್ ಎಲ್ಲವನ್ನ ಚೆನ್ನಾಗಿ ಅಭ್ಯಾಸ ಮಾಡಿರಿ ಚೆನ್ನಾಗಿ ರಿಸಲ್ಟ್ ಮಾಡ್ಕೋರಿ ಒಳ್ಳೆ ರಿಸಲ್ಟ್ ಬರಲಿ ಮುಂದೆ ನಿಮಗೆ ಬರ್ತಕ್ಕಂಥ ದಿನಗಳಲ್ಲಿ ಒಳ್ಳೆ ಭವಿಷ್ಯ ಇರ್ತದ್ರಿ ಹ್ಞೂ ಎಕ್ಸಾಮ್ ಟೈಮ್ ಎಕ್ಸಾಮ್ ಮೂಮೆಂಟಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಟೈಮನ್ನು ವೇಸ್ಟ್ ಮಾಡಬೇಡ್ರಿ ಓಕೆ ಅದರಲ್ಲ ಪಿ ಡಿ ಎಫ್ನ ನಾನು ಕಳಿಸ್ತೀನಿ ಅಂತ ನಿಮಗೆ ಟೆಲಿಗ್ರಾಮಲ್ಲಿ ಓಕೆನಾ ರೈಟ್ ನೆಕ್ಸ್ಟ್ ಕ್ವೆಶನ್ ನಂಬರ್ ಟ್ವೆಂಟಿ ಒನ್ ಟ್ವೆಂಟಿ ಟು ನೋಡ್ಕೊರಿ ಎಲ್ಲ ಓಕೆ ಟೂ ಮಾರ್ಕ್ ನೈನ್ ಕ್ವಶನ್ಸ್ ಕೊಟ್ಟಿರ್ತಾನೆ ಅದರಲ್ಲಿ ಫೈವ್ ಬರೀಬೇಕು ಕರೆಕ್ಟ್ ಫೋರ್ ಚಾಯ್ಸ್ ಸಿಗ್ತಾ ಇದೆ ನೋಡಿರಿ ನಿಮಗೆ ಎಲ್ಲ ಕ್ವಶನ್ಸನ್ನು ನೋಡ್ಕೊಳ್ಳ್ರಿ ಚೆನ್ನಾಗಿ ನೋಡ್ಕೊಂಡು ಪ್ರ್ಯಾಕ್ಟೀಸ್ ಮಾಡಿರಿ ಹಾಂ ಸೇಮ್ ಅದೇ ಥರ ತ್ರೀ ಮಾರ್ಕಿಂದ ಏನಾದರೂ ನಿಮಗೆ ನೈನ್ ಕ್ವಶನ್ಸ್ ಕೊಟ್ಬಿಡ್ತಾನೆ ಅದರಲ್ಲಿ ಫೈ ಕ್ವಶನ್ಸನ್ನು ಬರೀಬೇಕು ಓಕೆ ನೋಡಿರಿ ಎಲ್ಲ ಕ್ವೆಶನ್ಸನ್ನು ಚೆನ್ನಾಗಿ ಓದ್ಕೊಂಡು ತಾವೇನದ ಪ್ರ್ಯಾಕ್ಟೀಸನ್ನು ಮಾಡಿರಿ ನೆಕ್ಸ್ಟ್ ಫೈ ಮಾರ್ಕಿಂದು ತ್ರೀ ಕ್ವಶನ್ಸ್ಗಳು ಆಲ್ರೆಡಿ ನಾನು ಹೇಳಿದ್ದೀನಿ ನಿಮಗೆ ಫಿಸಿಕ್ಸ್ ಯಾವ ಥರ ಸ್ಟಡಿ ಹೇಳಿ ಹಾಂ ಅದೇ ಥರ ಸ್ಟಡಿ ಮಾಡಿರಿ ಓಕೆ ಮತ್ತು ಇವಂತೂ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅದ ನೋಡ್ರಿ ನ್ಯೂಮರಿಕಲ್ಸ್ ನಿಮಗೆ ಬಿಟ್ಟಿದ್ದು ಯಾವಾಗ ಓದ್ಬೇಕಂತ ಹೇಳಿ ನಾನು ಸುಮ್ಮನೆ ಏನಾದ್ರು ನ್ಯೂಮರಿಕಲ್ಸ್ ಪ್ರಾಕ್ಟೀಸ್ ಮಾಡ್ಕೋತ ಕುಂತಿದ್ದ ಟೈಮನ್ನು ವೇಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ ಅಥವಾ ವೇಸ್ಟ್ ಮಾಡ್ಕೋಬೇಡ್ರಿ ಕನ್ನಡ ಅದ ನೋಡ್ರಿ ಕನ್ನಡ ಮಾತ್ರ ನೀವು ಏಯ್ಟಿಗೆ ಔಟ್ ಆಫ್ ಏಯ್ಟಿನ್ ತೊಗೊಲೇಬೇಕು ಯಾಕೆ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ನಡೆ ಕನ್ನಡ ನೋಡಿ ಕನ್ನಡ ನಾಡು ಕನ್ನಡ ಭಾಷೆ ಕನ್ನಡ 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 ಕನ್ನಡಕ್ಕಾಗಿ ಜನನ ಕನ್ನಡಕ್ಕಾಗಿ ಮರಣ ಓಕೆ ಹಾಗಾಗಿ ಕನ್ನಡ ತುಂಬ ಈಸಿ ಇದೆ ಸ್ಕೋರಿಂಗ್ ಚಾಪ್ಟರ್ ಇದೆ ರೀ ಯಾವುದೇ ಕಾರಣಕ್ಕೆ ಇದರಲ್ಲಿ ಮಾರ್ಕ್ಸನ್ನು ಕಳ್ಕೊಳ್ಳೋಕೆ ಹೋಗಬೇಡ್ರಿ ಓಕೆನಾ ಚೆನ್ನಾಗಿ ಅಭ್ಯಾಸ ಮಾಡಿರಿ ಒಂದು ಫೋರ್ ಟು ಫೈವ್ ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನು ರೆಫರ್ ಮಾಡಿರಿ ಮತ್ತು ಅಥವಾ ಪ್ರಿಪೇಟ್ರಿ ಕ್ವೆಶನ್ ಪೇಪರನ್ನು ರೆಫರ್ ಮಾಡಿರಿ ಮತ್ತು ಗ್ರಾಮರ್ ಏನದಲ್ಲ ಗ್ರಾಮರ್ ತುಂಬ ಇಂಪಾರ್ಟೆಂಟ್ ನೋಡಿರಿ ವ್ಯಾಕರಣ ಅಂತೀವಲ್ವ ಅದನ್ನು ಚೆನ್ನಾಗಿ ಏನದ ಪ್ರಿಪೇರ್ ಆಗ್ರಿ ಸಮನಾರ್ಥಕ ಪದಗಳು ವಿರುದ್ಧಾರ್ಥಕ ಪದಗಳು ಎಲ್ಲ ಬರಬೇಕು ನೋಡಿರಿ ಓಕೆನಾ ನೋಡಿದ್ರೆ ಕನ್ನಡ ಏನು ಭಯಪಡಕ್ಕೆ ಹೋಗ್ಬಿಡ್ರಿ ನಾನು ಏನಾದರೂ ಎಲ್ಲ ಕ್ವಶನ್ಸ್ ಕ್ವಶನ್ ಪೇಪರ್ಗಳೇನದ ಅಪ್ಲೋಡ್ ಮಾಡ್ತೀನಿ ತುಂಬ ವಿದ್ಯಾರ್ಥಿಗಳು ಹೇಳ್ತಾರೆ ಸರ್ ನಾಳೆದು ಇದೇ ಕ್ವಶನ್ ಪೇಪರ್ ಅಂತ ಇದು ಅಲ್ಲಿದ್ದು ಓಕೆ ಎಲ್ಲ ಏನದನ ಆಲ್ರೆಡಿ ಒಂದು ಕಡೆ ಮುಗಿದಿರ್ತಾವಲ್ವ ಹುಡುಗರು ಕಳಿಸಿರ್ತಾರೆ ಅದನ್ನೇ ನಾನು ನಿಮಗೆ ಹೇಳ್ಕೊಡ್ತೀನಿ ಮತ್ತು ನಿಮಗೂ ನಾವು ಫಾರ್ವರ್ಡನ್ನು ಮಾಡ್ತಾಯಿದ್ದೀನಿ ಓಕೆ ಒಂದಿಷ್ಟು ಶಿಬಿರ ಏರಿ ಅದ ನೋಡಿರಿ ಫೈ ಮಾರ್ಕ್ ಓಕೆ ನೆಕ್ಸ್ಟ್ ನೋಡಿ ಯಾವುದಾದ್ರು ಮೂರು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಪದ್ಯದಾಗಿಂದ ಮೂರು ಬರ್ತಾವ ಗದ್ದೆದಾಗಿಂದ ಮೂರು ಮತ್ತು ನಾಟಕದಾಗಿಂದ ಮೂರು ಮೂರು ಬರ್ತಾವೆ ನೋಡಿರಿ ಹ್ಞೂ ಎಷ್ಟು ಕೊಟ್ಟಿರ್ತಾನ ನಾಲ್ಕು ನಾಲ್ಕು ಕೊಟ್ಟಿರ್ತಾನೆ ಮೂರು ಮೂರು ಬರಿಬೇಕು ಹ್ಞೂ ನೀಟತ್ಕೇ ಬರೀರಿ ಅಕ್ಷರಲ್ಲ ದುಂಡತ್ತಿಗೆ ಬರಿಬೇಕು ದಪ್ಪತ್ತಿಗೆ ಬರಿಬೇಕು ನೋಡಿರಿ ಹಾಂ ನೀಟಾಗಿ ಬರಿಬೇಕು ಓಕೆ ನೆಕ್ಸ್ಟ್ ನೋಡಿರಿ ಕಲ್ಲಿ ಮಿಡುಕುಳ್ಳ ಗಂಡನು ನೂರಾರು ಜಾಹೀರಾತುಗಳು ತಲೆಗೆ ತುರುಕಿದ್ದು ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ನಿನ್ನ ಗಟ್ಟಿಪಾದಕ್ಕೆ ಇದೇನು ಸಂದರ್ಭವನ್ನು ಸೂಚಿಸಿ ಬರೆಯಿರಿ ಅಂತ ನೋಡಿ ಸಂದರ್ಭ ಸೂಚಿಸಿ ಸ್ವಾರಸ್ಯವನ್ನು ಬರೀಬೇಕು ಓಕೆ ಒಂದೊಂದು ಕ್ವಶನ್ ಕೇಳ್ತಾನೆಲ್ಲ ಕಡೆಗೆ ನಮ್ಮ ಭಾಷೆಯಲ್ಲಿ ಓದಿದ್ದೇ ಮೈಗೆ ಹತ್ತುವುದು ವ್ಯಕ್ತಿಗಿಂತ ರಾಷ್ಟ್ರ ದೊಡ್ಡದು ಎಕ್ಸ್ ಎಕ್ಸಾಕ್ಟ್ಲಿ ಆನೆಗೂ ಮಾನ ಮರ್ಯಾದೆ ಇರುತ್ತೆ ತಿಳ್ಕೊ ನಂಗೇನು ಈ ನಾಯಿಗಳನ್ನು ಕಂಡ್ರೆ ಪ್ರೀತಿನ ಸ್ವಾಮಿ ನೆಕ್ಸ್ಟ್ ನೋಡ್ರಿ ರಾವಣನು ಬಹುರೂಪಿ ವಿದ್ಯೆಯನ್ನು ಒಲಿಸಿಕೊಂಡ ಸಂದರ್ಭವನ್ನು ವಿವರವಾಗಿ ಬರೆಯಿರಿ ಗುರು ಲಘುವರ್ತನದಲ್ಲಿ ವರ್ತಿಸಬಾರದೇಕೆ ವಿವರಿಸಿ ಹಂಡ್ರೆಡ್ ಪರ್ಸೆಂಟ್ ಗುರು ಅದನಿಗೆ ತಾಳ್ಮೆ ಇರಬೇಕು ವಿನಯ ವಿವೇಚನೆ ಎಲ್ಲ ಇರಬೇಕು ನೋಡಿರಿ ತನಗಾದ ಅನುಮಾನವನ್ನು ದರು ದ್ರೌಪದಿ ಭೀಮನಿಗೆ ಹೇಳಿಕೊಂಡ ಬಗೆಯನ್ನು ವಿವರಿಸಿ ವೀರ ಮಂತ್ರಿ ರಾಜ ಮತ್ತು ಯೋಗಿಗಳಿಗೆ ಇಲ್ಲ ಇರಬೇಕಾದ ಅರ್ಹತೆಗಳನ್ನು ವಿವರಿಸಿ ಹ್ಞೂ ಬಸಲಿಂಗ ಡಾಕ್ಟರ್ ಶಿವ ತಿಮ್ಮಪ್ಪನವರ ಸೂಚನೆಗಳನ್ನು ಪಾಲಿಸದಿರುವ ಸಂದರ್ಭವನ್ನು ವಿವರಿಸಿ ಓಕೆ ಎಲ್ಲ ನೋಡ್ಕೋರಿ ಒಂದು ಪ್ರಶ್ನೆಗೆ ಐದಾರು ವಾಕ್ಯದಲ್ಲಿ ಉತ್ತರಿಸಿ ಅಂತ ನೋಡಿರಿ ನಾಲ್ಕು ಅಂಕದ್ದು ಕ್ವಶನ್ ಅದ ರೀ ಆಮೇಲೆ ಇದನ್ನ ಗ್ರಾಮರಲ್ಲಿಂದ ನೋಡ್ರಿ ಕೆಳಗಿನ ಎರಡು ಪದಗಳ ಅನರ್ಥಗಳನ್ನು ಬರೀರಿ ಗಂಡ ತೊರೆ ಕಳೆ ಕೆಳಗಿನ ಎರಡು ಕ್ರಿಯಾ ಪದಗಳ ಧಾತು ರೂಪವನ್ನು ಬರೀರಿವೆಲ್ಲ ನೀಟತ್ಕೊಂದು ಕಡೆ ಬರ್ಕೋರಿ ಧಾತು ರೂಪಗಳು ಯಾವ್ಯಾವ ಅದಾವ ಹ್ಮ್ ಮತ್ತು ನಾನಾರ್ಥಗಳು ಯಾವ್ಯಾವ ಅದಾವ ಸ್ವಂತ ವಾಕ್ಯದಲ್ಲಿ ಹೆಂಗೆ ಬರೀಬೇಕು ಓಕೆ ನೀಟತ್ಕೊಂದು ಕಡೆ ಬರೀರಿ ಅಥವಾ ಬರ್ದಿದೆ ಬುಕ್ಕೆ ಅದನ್ನೇ ತೊಗೊಂಡು ರಿವೀಟ್ ಮಾಡವಿಷನ್ ಮಾಡ್ಕೊರಿ ಅವಾಗ ರಿಪೀಟ್ ಮಾಡಿರಿ ವಿಭಕ್ತಿ ಪ್ರತ್ಯಗಳಂತೂ ಬರಬೇಕು ಗುಣವಾಚಕಗಳು ಬರಬೇಕು ನಿಷೇಧಾರ್ಥಕ ಪದ ಬರಬೇಕು ನಿಮಗೆ ಎಲ್ಲವನ್ನು ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿರಿ ಅವೇ ಕೇಳ್ತಾನೆ ನೋಡ್ರಿ ಪ್ರಬಂಧ ಹೆಣ್ಣು ಭ್ರೂಣ ಹತ್ಯೆ ಮತ್ತು ಚುನಾವಣೆಗಳು ಮತ್ತು ಪ್ರಜಾಪ್ರಭುತ್ವ ಮ್ಯಾಗ ಪ್ರಬಂಧ ಅದ ಅದನ್ನು ಬರೀರಿ ಯಾವುದಾದ್ರೂ ಒಂದನ್ನು ಕುರಿತು ಪತ್ರವನ್ನು ಬರೆಯಿರಿ ಇವು ಫಿಕ್ಸ್ ನೋಡಿರಿ ಓಕೆ ಪತ್ರ ಲೇಖನದಲ್ಲಿ ಹೆಸರು ಹಾಗೂ ವಿಳಾಸ ಬರೆಯುವಾಗ ಸಂಕೇತಾಕ್ಷರಗಳನ್ನು ಮಾತ್ರ ಬಳಸಬೇಕು ಹೆಸರು ಬರಿಬೇಕಾಗಿತ್ತು ಇದೇ ಬರಿಬೇಕು ನಿಮ್ಮ ಹೆಸರು ತಿಮ್ಮಪ್ಪ ಇದ್ದಿತ್ತಂದ್ರೆ ತಿಮ್ಮಪ್ಪ ಅಂತ ಬರಿಬಾರ್ದು ಹಾಂ ಗೆ ತಿಮ್ಮಪ್ಪ ಹಂಗೆ ಅಂತ ಬರಿಬೇಡ್ರಿ ಅರ್ಥ ಆಯ್ತಾ ಬಾ ಕ ಏನು ಕೊಟ್ಟಿದ್ರೆ ಇದನ್ನೇ ಬಳಸಿ ಬರಿಬೇಕು ಗಡ್ಬಡ್ದಾಗ ಮತ್ತು ನಂಗೆ ಬರ್ತೇನು ರೀ ಬರಂಗಿರಿ ನಿಮ್ಮ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ವರ್ಗಾವಣೆ ಪ್ರಮಾಣ ಪತ್ರ ಹಾಗೂ ಅಂಕಪಟ್ಟಿ ಕೋರಿ ಕಾಲೇಜಿನ ಪ್ರಾಂಶುಪಾಲರಿಗೆ ಪತ್ರವನ್ನು ಬರೆಯಿರಿ ಓಕೆ ನಿಮ್ಮ ಕಾಲೇಜಿನಲ್ಲಿ ಕೈಗೊಂಡಿದ್ದ ಶೈಕ್ಷಣಿಕ ಪ್ರವಾಸದ ಅನುಭವಗಳನ್ನು ಗೆಳತಿ ಗೆಳೆಯನೊಂದಿಗೆ ಪತ್ರದ ಮೂಲಕ ಹಂಚಿಕೊಳ್ಳಿ ಟೂರ್ ಹೋಗಿರ್ತಾರಲ್ಲ ಟ್ರಿಪ್ ಹೊಡೆದಿರ್ತಿರಲ್ಲ ಮಸ್ತ್ ಮಜಾ ಮಾಡಿರ್ತಾರೆ ನೋಡಿರಿ ಹ್ಞೂ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೋಬೇಕಂತ ಪತ್ರದಾಗ ಒಂದು ಪತ್ರದಾಗ ಯಾವ ಥರ ನೀವು ಎಕ್ಸ್ಪೀರಿಯೆನ್ಸ್ ಅಥವಾ ಅನುಭವನ ಶೇರ್ ಮಾಡ್ಕೋಬೇಕಂತ ಕಲೀರಿ ಸುಮ್ಮನೆ ಊರದೇ ಪ್ರಬಂಧ ಬರ್ದಂಗೆಲ್ಲ ಬರಿಬೇಡ್ರಿ ಇದು ಪತ್ರ ಅದ ಇದು ಓಕೆ ನೆಕ್ಸ್ಟ್ ತೊಗೋಣಂತ ಕೆಮಿಸ್ಟ್ರಿ ವೆರಿ ಇಂಪಾರ್ಟೆಂಟ್ ತುಂಬ ವಿದ್ಯಾರ್ಥಿಗಳು ಕೆಮಿಸ್ಟ್ರಿ ಇದ್ದರು ನೋಡಿರಿ ಇದೆಲ್ಲ ಕೆಮಿಸ್ಟ್ರಿ ಏನಿದೆ ಅಂತ ನೋಡಿ ಅಂದ್ರೆ ತಾವು ಚೆನ್ನಾಗಿ ಅರ್ಥ ಮಾಡ್ಕೋರಿ ಓಕೆನಾ ನಾನು ಇದ್ದೇನದ ನಿಮ್ಗೆ ಪಿ ಡಿ ಎಫ್ ಕಳಿಸ್ತೀನಿ ರೀ ಎಸ್ ಐ ಯೂನಿಟ್ ಆಫ್ ಮೋಲರ್ ಕಂಡಕ್ಟಿವಿಟೀಸ್ ಡ್ಯಾಶ್ ಅಂತ ನೋಡಿರಿ ಓಕೆನಾ ಹ್ಞೂ ಸೆವೆಂತ್ ಏಳ್ತ್ ಕಶನ್ ನೋಡ್ಕೊರಿ ಇದು ಬೆಂಗಳೂರು ನಾರ್ತ್ ಇದೆ ನೋಡಿರಿ ಇದು ಓಕೆ ಬೆಂಗಳೂರು ನಾರ್ತ್ ಇದೆ ವಿಚ್ ಆಫ್ ದ ವಿಚ್ ಆಫ್ ದ ಫಾಲೋವಿಂಗ್ ಆನ್ ಆಕ್ಸಿಡೇಷನ್ ಗಿವ್ಸ್ ಎ ಕೀಟೋನ್ ಅಂತ ಟೆಂತ್ ಲೆವೆಂತ್ ಟ್ವೆಲ್ತ್ ಎಲ್ಲ ಕ್ವಶನನ್ನು ಚೆನ್ನಾಗಿ ನೋಡ್ಕೊಳ್ರಿ ಓಕೆ ಆನ್ಸರ್ಸ್ ಬರಲಿಲ್ಲ ಅಂದರೆ ನಿಮ್ಮ ಲೆಕ್ಸರ್ಸ್ಗಳನ್ನು ಕೇಳ್ಕೊಂಡು ತಿಳ್ಕೊಳ್ರಿ ಎ ಇನ್ನು ಡಿ ಎನ್ ಎ ಕಂಪ್ಲಿಮೆಂಟರಿ ಬೇಸಸ್ ಆರ್ ಡ್ಯಾಶ್ ಅಂತ ನೋಡಿರಿ ಫುಲ್ಲಿಂದ ಬ್ಲ್ಯಾಂಕ್ಸ್ಗಳದ ನೋಡಿರಿ ಎಸ್ ಸಿಕ್ಸ್ಟೀನ್ ಸೆವೆಂಟೀನ್ 18, ನೈನ್ಟೀನ್ ಟ್ವೆಂಟಿ ಓಕೆನಾ ನೆಕ್ಸ್ಟ್ ಕ್ವೆಶನ್ ನಂಬರ್ ಟ್ವೆಂಟಿ ಒನ್ ನೋಡಿರಿ ಇಲ್ಲಿ ನಿಮಗೆ ಟೂ ಮರ್ಕಿಂದು ತ್ರೀ ಕ್ವಶನ್ಸ್ ಕೊಡಲ್ಲ ನೋಡಿರಿ ಒನ್ ಟು ತ್ರೀ ಫೋರ್ ಫೈ ಸಿಕ್ಸ್ ಸಿಕ್ಸ್ ಕ್ವೆಶನ್ಸ್ ಕೊಟ್ಟಿರ್ತಾನೆ ತ್ರೀ ಬರಿಬೇಕಷ್ಟೆ ಹ್ಞೂ ಆಮೇಲೆ ಆನ್ಸರ್ ಎನಿ ತ್ರೀ ಅಂತ ನೋಡಿರಿ ಓಕೆ ರೈಟ್ ದ ಕೆಮಿಕಲ್ ಇಕ್ವೇಶನ್ ಫಾರ್ ದ ರಿಯಾಕ್ಷನ್ ಇನ್ವಾಲ್ಡ್ ಇನ್ ಮ್ಯಾನುಫ್ಯಾಕ್ಚರ್ ಆಫ್ ಪೊಟ್ಯಾಸಿಯಮ್ ಡೈ ಕ್ರೋಮೈಟ್ ಫ್ರಮ್ ದ ಕ್ರೋಮೈಟ್ ಓರ್ ಅಂತ ಟ್ವೆಂಟಿ ಏಯ್ಟ್ ಟ್ವೆಂಟಿ ನೈನ್ ಥರ್ಟಿ ಕ್ವಶನ್ ನೋಡ್ಕೋರಿ ನೋಡಿರಿ ಯಾವ ಥರ ಕ್ವಶನ್ಸನ್ನು ಕೇಳಿದ್ದಾನೆ ತ್ರೀ ಮಾರ್ಕಿಗೆ ಇಲ್ಲಿ ಸ್ಪ್ಲಿಟ್ನು ಮಾಡಿದ್ದೆ ನೋಡಿರಿ ತ್ರೀ ಮಾರ್ಕಿಗೆ ಹಾಂ ಸ್ಪ್ಲಿಟ್ ಮಾಡಿ ಕೇಳಿದ್ದಾನೆ ಕೆಮಿಸ್ಟ್ರಿ ಕೆಮಿಸ್ಟ್ರಿನದ ಸರಿಯಾಗಿ ಪ್ಲ್ಯಾನ್ ಮಾಡಿ ಅಭ್ಯಾಸ ಮಾಡಿರಿ ನೆಕ್ಸ್ಟ್ ತ್ರೀ ಮಾರ್ಕಿನ್ ಟು ಕ್ವಶನ್ಸ್ ಮತ್ತೆ ಕೇಳ್ತಾ ಇದ್ದಾನೆ ನೋಡಿರಿ ಹ್ಞೂ ನಿಮ್ಮ ಕ್ವೆಶನ್ ಪೇಪರ್ ಏನದ ನೋಡಿರಿ ಸ್ವಲ್ಪ ನೋಡಿ ಅದೇ ಥರ ಇಲ್ಲದ ಅದೇನ ಇಲ್ಲ ಅಂತ ತಿಳ್ಕೊರಿ ಹ್ಞೂ ನೆಕ್ಸ್ಟ್ ಫೈ ಮಾರ್ಕಿಂದು ಫೋರ್ ಕ್ವಶನ್ಸ್ಗಳು ಬರೀಬೇಕು ನೋಡಿರಿ ಒನ್ ಟೂ ತ್ರೀ ಟೂ ಪ್ಲಸ್ ಒನ್ ಪ್ಲಸ್ ಟೂ ಕೇಳಿದ್ದೆ ನೋಡಿರಿ ಸ್ಪ್ಲಿಟ್ ಮಾಡಿ ಕೇಳಿದ್ದಾನೆ ನೆಕ್ಸ್ಟ್ ತ್ರೀ ಪ್ಲಸ್ ಟೂ ಕೇಳಿದಾನ ನೆಕ್ಸ್ಟ್ ತ್ರೀ ಪ್ಲಸ್ ಟೂ ಕೇಳಿದ್ದಾನೆ ಹ್ಞೂ ಮತ್ತು ಟೂ ಪ್ಲಸ್ ಒನ್ ಪ್ಲಸ್ ಟೂ ಕೇಳಿದಾನೆ ಟೂ ಪ್ಲಸ್ ಎಸ್ ಟೂ ಪ್ಲಸ್ ಟೂ ಪ್ಲಸ್ ಒನ್ ಕೇಳಿದ್ದೆ ನೋಡ್ರಿ ಎಲ್ಲವನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ ಇದು ಒನ್ ಪ್ಲಸ್ ಇದಕ್ಕೊಂದು ಇದಕ್ಕೊಂದು ಇದಕ್ಕೆ ಮೂರು ಅದ ನೋಡ್ರಿ ಹ್ಞೂ ಲಾಸ್ಟ್ ಹಣದ ಟೂ ಪ್ಲಸ್ ಟೂ ಪ್ಲಸ್ ಒನ್ ಕೇಳಿದ್ದಾನೆ ಓಕೆನಾ ನೆಕ್ಸ್ಟ್ ಇವಾಗ ಮುಂದಿನದ ನ್ಯೂಮರಿಕಲ್ಸ್ಗಳು ಬರ್ತಾನೆ ನೋಡ್ರಿ ನ್ಯೂಮರಿಕಲ್ಸ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ತ್ರೀ ಮಾರ್ಕಿಂದ ತ್ರೀ ಕ್ವಶನ್ಸ್ಗಳವ ನೋಡ್ರಿ ಹಾಂ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಕೊಟ್ರಿ ತಾನ ಅದರಲ್ಲಿ ತ್ರೀ ಬರೀಬೇಕು ಓಕೆನಾ ಅರ್ಥ ಆಯ್ತಲ್ವ ಹಾಂ ಎಷ್ಟು ಸಾಕು ಅಂತ ಅನ್ನಿಸ್ತದ ಮ್ಯಾಥಮೆಟಿಕ್ಸ್ ಇನ್ನೊಂದು ಕ್ವೆಶನ್ ಪೇಪರ್ ಇದೆ ರೀ ಇದನ್ನು ನೋಡ್ಕೋರಿ ಇದ್ರೂ ಏನಂದ್ರೆ ನಾ ಪಿ ಡಿ ಎಫ್ ಕಳಿಸ್ತೀನಿ ನಿಮ್ಮ ಹ್ಞೂ ಎಲ್ಲವನ್ನ ಚೆನ್ನಾಗಿ ಸ್ಕ್ಯಾನ್ ಮಾಡಿರಿ ಅರ್ಥ ಮಾಡ್ಕೋರಿ ಯಾರು ಭಯ ಪಡಕ್ಕೆ ಹೋಗ್ಬೇಡ್ರಿ ಹಾಂ ಡೇ ಬೈ ಡೇ ಡೇ ಬೈ ಡೇ ಏನದ ಇಂಪ್ರೂವ್ಮೆಂಟ್ ಮಾಡ್ಕೋತಾ ಹೋಗ್ರಿ ಸ್ಟಡಿಯಲ್ಲಿ ಹ್ಞೂ ಯಾರು ಅರಿಬರಿಯಕ್ಕೆ ಹೋಗ್ಬೇಡ್ರಿ ಮತ್ತು ಹೊಸ ಚಾಪ್ಟರ್ಗಳನ್ನು ಯಾರು ನೋಡ್ಲಕ್ಕೆ ಹೋಗ್ಬೇಡ್ರಿ ಹೊಸ ಚಾಪ್ಟರ್ ಕಡೆ ಫೋಕಸ್ ಮಾಡಬೇಡ್ರಿ ಏನು ಆಲ್ರೆಡಿ ಓದಿರ್ತೀರಲ್ಲ ಅವುಗಳನ್ನೇ ರಿವಿಷನ್ ಮಾಡಿರಿ ಇವಾಗ ಇದು ರಿವಿಷನ್ ಮೂಮೆಂಟ್ ಅದ ಇವಾಗ ಇವಾಗ ನೆಕ್ಸ್ಟ್ ಚಾಪ್ಟರ್ ಕವರ್ ಮಾಡೋದಲ್ಲ ಓಕೆ ಅದು ಮಾಡೋದು ಅವಶ್ಯಕತೆ ಇಲ್ಲ ಅದನ್ನ ಮಾಡಬೇಡೂ ಈಗೇನು ಓದಿರ್ತಿರಲ್ಲ ಅದೇ ರಿವಿಷನ್ ಮಾಡಿರಿ ಸಾಕು ಒಂದು ಐದರಿಂದ ಹತ್ತು ಮಾರ್ಕ್ ಕಡಿಮೆ ಬರಲಾಕ ಹೊಸ ಒಟ್ಟು ಇಡ್ಲಿಕ್ಕೆ ಹೋಗ್ಬೇಡ್ರಿ ಪ್ರಿಪೇಟ್ರಿ ಮೇಲೆ ಹಿಡೀರಿ ಮತ್ತೆ ಬೇಕಂದ್ರಿ ಓಕೆನಾ ಫೈವ್ ಮಾರ್ಕ್ ಕ್ವಶನ್ಸ್ಗಳು ನೋಡ್ಲಾಕತ್ತಿರಲ್ವಾ ಹಾಂ ಇವಾಗ ಸಿಕ್ಸ್ ಮಾರ್ಕ್ ಕ್ವಶನ್ ಇದೆ ನೋಡಿರಿ ಮತ್ತು ಫೋರ್ ಮಾರ್ಕ್ನು ಕ್ವಶನ್ಸ್ ಅದ ಇಷ್ಟು ಸಾಕು ಓಕೆನಾ ಸೊ ಈ ಒಂದು ವಿಡಿಯೋನ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು ರೀ ಹ್ಞೂ ಸೊ ನಿಮ್ಗೇನಾದರೂ ನಂದು ವಿಡಿಯೋಸ್ಗಳು ಇಷ್ಟ ಆಗ್ತಾ ಆಗ್ತಾಯಿದ್ದವು ಅಂತಂದರೆ ತಾವು ಲೈಕ್ ಕೊಡ್ರಿ ಒಂದು ಲೈಕ್ ಕೊಡ್ರಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿರಿ ಯಾರಾದರೂ ಸಬ್ಸ್ಕ್ರೈಬ್ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿರಿ ಯಾಕೆ ಸಬ್ಸ್ಕ್ರೈಬ್ ಆಗಬೇಕಂದ್ರೆ ನಮಗೊಂದು ಇಮಿಡಿಯೇಟ್ಲಿ ನೋಟಿಫಿಕೇಷನ್ ಬರ್ತದ್ರಿ ಹ್ಞೂ ನೋಟಿಫಿಕೇಶನ್ ಬರ್ತದ್ರೆ ಇಮಿಜಿ ಇಮಿಡಿಯೇಟ್ಲಿ ಏನಾದ ವಿಡಿಯೋನ ನೋಡಬಹುದು ಓಕೆ ಮತ್ತು ಯಾರಾದರೂ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿದಿಲ್ಲ ಅಂತಂದರೆ ಈ ಕೂಡಲೇ ಒಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿರಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಈ ಒಂದು ವಿಡಿಯೋನ ಎಷ್ಟೋ ತನಕ ನೋಡಿದ್ದ ಥ್ಯಾಂಕ್ ಯು ಓಕೆ ಸೊ ಇನ್ನೊಂದು ಯಾರಿಗೆ ಅಪ್ಪ ಅಂತಂದರೆ ಇನ್ನೊಂದು ಯಾರು ಕ್ವಶನ್ ಪೇಪರ್ಗಳನ್ನು ಕಳಿಸಿರಲ್ವ ಅವರಿಗೂ ಸಹ ತುಂಬ ಧನ್ಯವಾದಗಳು ಓಕೆನಾ ಸೊ ನಾವು ಮತ್ತೆ ಮುಂದಿನ ಒಂದು ವಿಡಿಯೋಲಿ ಭೇಟಿಯಾಗೋಣ ಅಂತ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್